ಮಲ್ಲೇಶ್ವರ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಶ್ವಥ್ ನಾರಾಯಣ್. ನಾಮಪತ್ರ ಸಲ್ಲಿಕೆಗೂ ಮುನ್ನ ಅಶ್ವಥ್ ನಾರಾಯಣ್ ಟೆಂಪಲ್ ರನ್. ಹೌದು, ಟೆಂಪಲ್ ರನ್ ಅನ್ನೋದಕ್ಕಿಂತ ದೇವರ ಆಶೀರ್ವಾದ ಪಡೆದುಕೊಳ್ಳೋದು ಸಹಜ ಅಲ್ವೇ? ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಪಡೆದುಕೊಳ್ಳೋದು. ಕಾಡುಮಲ್ಲೇಶ್ವರ, ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ, ಗಂಗಮ್ಮನ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಶ್ರೀಕೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಈ ಐದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಮಾನ್ಯ ಅಶ್ವಥ್ ನಾರಾಯಣ್ ಅವರು. ಅವರಿಗೆ ಸಾವಿರ ಸಾವಿರ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ. ಸರ್ ಏನು ಅನ್ನಿಸ್ತಾ ಇದೆ? ನಿಜಕ್ಕೂ ಅವರ ಆಶೀರ್ವಾದ. ಚುನಾವಣೆ ಅಂದಾಗ ಜನರದ್ದು, ನಾನು ಅಭ್ಯರ್ಥಿ ಆಗಿರ್ಬೋದು, ಆದರೆ ಜನರ ಆಶೀರ್ವಾದ. ಅವ್ರ ಚುನಾವಣೆ, ಅವರು ಪಕ್ಷದ ಪರವಾಗಿ ಎಲ್ಲ ಕಡೆ ಹೋಗಿ ಮತಯಾಚನೆಯನ್ನು ಮಾಡಿ ಪ್ರತಿಯೊಂದು ಮನೆಗೆ ಹೋಗಿ ಮತಯಾಚನೆಯನ್ನು ಮಾಡ್ತಾರೆ. ಸರ್ ಈಗ ನೀವೇನ ಗೆಲುವಿನ ಸಿಂಚನವನ್ನು ಉಳ್ತೀರ, ಬಟ್ ನಿಮ್ಮ ಪಕ್ಷದ ಪರಿಸ್ಥಿತಿ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ನಮ್ಮ ಪಕ್ಷ ಈ ಬಾರಿ ಪೂರ್ಣ ಬಹುಮತ, ಪೂರ್ಣ ಬಹುಮತವನ್ನು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಪಡ್ಕೊಳ್ತೀವಿ. ಯಾವ ಅನುಮಾನವೂ ಬೇಡ. ಇದುವರೆಗೂ ಯಾವತ್ತೂ ಬಂದಿರಲಿಲ್ಲ ಪೂರ್ಣ ಬಹುಮತ, ಈ ಬಾರಿ ಪೂರ್ಣ ಬಹುಮತ. ಜನರು ಸಂಪೂರ್ಣ ಅವಕಾಶ ಇದೆ, ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಮಾನ್ಯತೆ ಇದೆ, ಜನರು ನರೇಂದ್ರ ಮೋದಿ ಅವರನ್ನೆಲ್ಲ ನೋಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಜನರ ಪಕ್ಷ, ಎಲ್ಲ ಜಾತಿ ಜನಾಂಗಕ್ಕೆ ಸೇರಿರೋ ಪಕ್ಷ. ಇನ್ನೆಲ್ಲ ಪಕ್ಷವು ತಿರಸ್ಕಾರವನ್ನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಿಗಳು. ಮತ್ತೆ ಸೌದಿ ಅವರ ವಿಚಾರದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಅವರು ತಪ್ಪು ಹೆಜ್ಜೆನ ಇಟ್ಟಿದ್ದಾರೆ, ಸಂಪೂರ್ಣ ಅವರ ಭವಿಷ್ಯವನ್ನ ಅವರೇ ಹಾಳು ಮಾಡಿಕೊಂಡಿದ್ದಾರೆ. ಯಾವ ಒಂದು ಸ್ಪಷ್ಟತೆ ಇಲ್ಲದೆ ರಾಜಕೀಯವನ್ನು ಮಾಡುವಂಥದ್ದು ದುರಂತ. ಇವತ್ತು ಅಂತ ದುರಂತವನ್ನು ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರು, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾಡೋ ಮೂಲಕ ಇವತ್ತು ಅವರ ಗುಂಡಿಯನ್ನು ಅವರೇ ತೊಡ್ಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಲಿಂಗಾಯತರ ಮತ್ತೆ ಒಕ್ಕಲಿಗರನ್ನು ಮುಗಿಸೋದಕ್ಕೆ ಬಿಜೆಪಿಯಲ್ಲಿ ಸಂತೆ ಹಿಡಿತಾ ಇದೆ, ನಿಜಾನ ಸರ್? ನೋಡಿ, ಎಲ್ಲ ಜಾತಿಗಳು ಭಾರತೀಯ ಜನತಾ ಪಾರ್ಟಿಯ ಜೊತೆ ಇದ್ದಾರೆ. ವೀರಶೈವರು, ಲಿಂಗಾಯತರು, ಗೌಡರು, ಬ್ರಾಹ್ಮಣರು, ದಲಿತರು, ಹಿಂದುಳಿದವರು, ಅತಿ ಹಿಂದುಳಿದವರು, ಎಲ್ಲರೂ ಭಾರತೀಯ ಜನತಾ ಪಾರ್ಟಿನೇ ಅವರ ಪಕ್ಷ. ಅವರ ನಾಯಕ ನರೇಂದ್ರ ಮೋದಿ, ಅವರ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಯಾವ ಕಾರಣದಲ್ಲೂ ಇವ್ರಿಗೆ ಯಾರು ಎದುರು ನೋಡಲ್ಲ, ಯಾವ ಜನಾಂಗವರು ಇವ್ರನ್ನ ಎದುರು ನೋಡಲ್ಲ, ಸಂಪೂರ್ಣವಾಗಿ ತಿರಸ್ಕಾರವನ್ನ ಮಾಡ್ತಾರೆ. ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಮತ್ತು ಕ್ಯಾಮರಾ ಮ್ಯಾನ್ ಸುದೀವ್ ಜೊತೆ ರಾಘವೇಂದ್ರ ಪವರ್ ಟಿವಿ ಬೆಂಗಳೂರು.